ಏನ್ ಜನ್ರಿ ಇದು ನನ್ನ ಹಾಳ ಜನ್ಮ ಅಲ್ಲ, ನಾನು 10 ವರ್ಷ ಆತ್ರಿ ಈ ಪೊಲೀಸ್ ನೌಕರಿ ಮಾಡಾಕತ್ತಿ. ಅಷ್ಟೇ ಅಲ್ದ ಸಾಕಷ್ಟು ಹಣನೂ ಸಂಪಾದನೆ ಮಾಡಿ. ಎಷ್ಟು ಸಂಪತ್ತು ಇದ್ರು ಅದು ನನ್ನ ಪಾಲಿಗೆ ವ್ಯರ್ಥವಾಗಿ. ನಾನು ಡ್ಯೂಟಿ ಮುಗಿಸ್ ಮನೆಗೆ ಬಂದ ತಕ್ಷಣ ಬಿಸಿನೀರು ಕಾಸಿ ಸ್ನಾನ ಮಾಡ್ರಿ, ನಾಷ್ಟ ಮಾಡ್ರಿ, ಊಟ ಮಾಡ್ರಿ, ಎಲ್ಲಡಿಗೆ ಹಾಕೊಡ್ರಿ ಅಂತ ಒಂದು ಹೆಣ್ಣಿನ ಧ್ವನಿ ಕೇಳಲ್ ನೋಡ್ರಿ ನನ್ನ ಮನೆಗ. ನಾನೆಂತ ಪಾಪ ಮಾಡಿನು ಪರಮಾತ್ಮ, ನಾನು ನನಗೆ ತಕ್ಕ ಕನ್ಯಾ ನೋಡಕ ಬಹಳ ಕಡೆ ಪ್ರಯತ್ನ ಪಟ್ಟಿನ್ರಿ, ಆದ್ರೆ ಎಲ್ಲಿ ಒಂದು ಕನ್ಯಾ ನನಗೆ ಪತ್ತೆನ ಹತ್ತಲಿಲ್ಲ. ಇರ್ಲಿ ಇರ್ಲಿ, ಈ ಊರಾಗ ಒಂದು ಚಂದುಳ್ ಚೆಲುವೆ ಅಂದ್ರ ಸಿಕ್ಲು ಅಂದ್ರ ದಕ್ಕಿಸ್ಕೊಂಡು ಧಾರವಾಡ ಜಿಲ್ಲಾ ಟ್ರಾನ್ಸ್ಫರ್ ಮಾಡ್ಸೋಣ ಹೋಗ್ಬಿಡ್ತೀನಿ ನಾನು. ಇದೇನು ಪಾಶ್ಚರ್ಯ, ನಾವ್ಯಾರು ಕೂಡ ನಮಸ್ಕಾರ ಮಾಡ್ಸ್ಕೊಂಡು ಮಂಡೇ ಅಲ್ಲ. ಏತು ಮಿತ್ನ ನಮಸ್ಕಾರ ಅಂದ. ಹಾಂ ನಮಸ್ಕಾರ, ಬರ್ಬಾತಮ್ಮ ತಗಂತೇನು ಒಂದು ದೊಡ್ಡ ಗೋಲ್ ಬಿಡಿಸಿ ಅತ್ತೇನು. ನಾವು ಬಿಡಿಸಿ ಹೇಳೋದಿಲ್ರಿ, ಏನಿದ್ರು ಸಿಗರೇಟ್ ಸಿಗರೇಟ್ ಸೇತೀವಿ ನಾವು. ಅಲ್ಲ ತಮ್ಮ, ಈ ಸಿಗರೇಟ್ ಸೇದಕ್ಕಿಂತ ಮೊದಲು ಮತ್ತೇನಾದ್ರು ಸೇತಿದ್ದೆಂಪ. ಇದಕ್ಕೂ ಮೊದ್ಲ ನಾವು ಕೊರೆ ಚುಟ್ಟನು ಸೇದಿವಿ ರೀ, ಅದಕ್ಕೆ ಮೊದ್ಲು ಏನಾದ್ರು ಸೇತಿದ್ದೇನು. ನಮ್ಮಪ್ಪ ಸೇದಿದ್ ಒಗದ್ದು ಗಾಂಜಿ ಸತ್ಯನೇ ಸೇದಿ ನೋಡ್ರಿ ಲಾಸ್ಟ್. ಅಲ್ಲ ತಮ್ಮ, ನಿಮ್ಮಪ್ಪೇನ ಒಗದ ಬೀಸಿ ಹಾಕಿದ್ನಲ್ಲ ಕೊರಿ ಬೀಡಿ, ಆ ಕೊರಿ ಬೀಡಿಕ್ಕಿಂತ ಕಡಿ ಕೇಳಿ ಏನು ಈ ಬೀಡಿ ತಗಡಿ ಜಗ್ ಬಂದ. ನೀನು ಈ ಊರಿಗೆ ಹೊಸ್ತಾಗಂತ ಕಾಣಿಸ್ತಾ ಯಾರು ನೀನು, ನಿಮ್ದೇನು ಗುರ್ತನ ಹತ್ತಲಲ್ಲ ನನಗ. ನೋಡ್ರಿ ನಾನು ಈ ಊರಿಗೆ ಹೊಸ್ತಾಗಿ ಬಂದಿರೋ ಕಾನ್ಸ್ಟೇಬಲ್. ಓಹೋ, ನೀವು ಪೊಲೀಸ್ರನ್ರಿ? ಈಗ ಅರ್ಥ ಹಾಕ್ಬಿಡ್ರಿ. ಯಾಕ್ರಿ ನಮ್ಮ ದನ್ಯರ ಹತ್ರ ಏನಾದ್ರೆ ಕೆಲಸ ಇತ್ತ? ನಮ್ಮ ಪ್ರತಾಪ್ ದನ್ಯರ ಏನಾದ್ರೆ ಭೇಟಿಯಾಗಬೇಕಂತ ಮಾಡಿದ್ರೇನ ಅಂದ್ರ? ಹಂಗಾದ್ರೆ ಅವರು ಅವ್ರಿಗೆ ಹೆಣ್ಮಕ್ಳಷ್ಟು ಏನಾದ್ರಿ ಮೊದಲು ನಮ್ಗೆ ಅಂತ ತಿಳಿಸಿ ಹೇಳ್ಬೇಕು ನೋಡ್ರಿ ನೀವು. ಏ ಪೊಲೀಸ ಕೇಳಿ ಕೆಟ್ಟೈತೆ ನಿಂದು, ಏನು ಮಾತಾಡ್ತೀನಿ ನೀನು? ಯೋ ಯಪ್ಪ, ನಮ್ಮ ದನ್ಯರಿಗಿನ್ನು ಮದುವೆನ ಆಗಿಲ್ಲೋ ತಂದೆ. ಮೂರ್ತಕ್ಕೆ ಮೊದಲಾಗಿ ಅಖಂಡ ಬ್ರಹ್ಮಚಾರಿ ಸುದ್ದಿನ ತೆಗೆದ್ರಲ್ರಿ ನೀವು, ಮತ್ತೆ ದನೇರ್ ಅಂದ್ರಲ್ಲ ಅದಕ್ಕೆ ಅವ್ರು ಭಾಳ ಹೆಣ್ಮಕ್ಳೇನ್ರ ಹಾಡ್ದಾರ ಅಂತ ನಾ ತಿಳ್ಕೊಂಡಿದ್ದೆ. ಹೋಗಿ ಹೋಗಿ ಸನ್ಯಾಸಿ ಸುದ್ದಿನ ತೆಗೆದ್ರಲ್ರಿ ಮಾರಾಯ್ರ ನೀವು. ಏ ತಮ್ಮ, ನೀ ಏನು ಮಾತಾಡ್ತಿದ್ದಿ ಏನು ಅನ್ನೋದು ನನಗೊಂದು ಅರ್ಥ ಆಗೋದು. ನನಗೆ ಭಾಳ ವಿಚಾರ ಮಾಡಂಗೆ ಐತಮ್ಮ, ನಿನಗೆ ಭಾಳ ಮಾಡಿ ಸಂಸಾರ ಅನ್ನೋದು ಭಾಳ ಖ್ಯಾತ ಆಗಿಬಿಟ್ಟೈತೆ ನಿನಗೆ. ಯಾಂಡ್ರು ಮಕ್ಕಳು ಬೇಸರ ಆಗಿಬಿಟ್ಟಾವು. ನೀನಿಗೇನಾಗ್ಯಾವ ಅಂದ್ರೆ ಅದ್ರಾಗ ಹೆಣ್ಮಕ್ಳು ಜಾಸ್ತಿ ಹಾಡ್ದಾಗೈತಿ ಅಲ್ಲ, ಅದ್ರಾಗ ಹೆಣ್ಣು ಎಸದವು ಗಂಡು ಎಸದವು ಎಷ್ಟು ಮಂದಿ ಮಕ್ಕಳು ಅದನ್ನ ಬೀಳ್ಸಿ ಹೇಳ ನಮ್ಗೆ ಹೇಳಿದ್ರೆ ಗುರ್ತಕೈತಪ್ಪ. ಈಗ ಸುದ್ದಾತ್ ನೋಡ್ರಿ ನನ್ನ ಬಾಳೆವು ಯಜಮಾನ್ರ, ಸದ್ಯ ನೀವು ವಾಟ್ರ್ ಕುಂಬಿಸಕ್ಕೆ ಹೇಳ್ದಂಗೆ ಆತು ನೋಡ್ರಿ. ಅಲ್ರಿ ನನ್ನ ಪಕ್ಕ ಹಕ್ಕಿಕತ್ತರ ತಿಳ್ಕೊಂಡು ಮಾತಾಡ್ರಿ ಮಾರಾಯ್ರೇ. ಏನೋ ನೀ ತಮ್ಮ ನಿನ್ನ ಸಮಸ್ಯೆ, ನಿನ್ನ ಇತಿಹಾಸ ನನಗೆ ಒಂದು ಬಿಚ್ಚು ಹೇಳಿಸಿದ್ರೆ ನಮ್ಗೆ ಅರ್ಥ ಆಗತ್ತೆ. ಅದೇನಾದ್ರು ಬಿಚ್ಚು ಹೇಳಿ ನೋಡೋಣ. ಹಂಗಾದ್ರೆ ಹೇಳ್ತೀನಿ ಕೇಳ್ರಿ. ಹೇಳ, ನಾನು ಒಮ್ಮೆಯೂ ಮದುವೆ ಆಗದ ಅವಿವಾಹಿತ ಯುವಕದೀನಿ. ಅವಿವಾಹ ಮುಂದೆ ಹೇಳ. ಮೇಲಾಗಿ ಸರ್ಕಾರಿ ಸಂಬಳ ತಗೊಳ್ಳೋ ನೌಕರಸ್ಥರದೀನಿ. ನಮ್ಮೂರಾಗ ನಮ್ದು ಅಂತ ಹೇಳ್ಕೊನಷ್ಟು ಭಾಳ ಆಸ್ತಿನೈತಿ. ಜಾಗ್ರತೆ, ಇದ್ರ ಮ್ಯಾಗ ನಿಮ್ಮ ಇಷ್ಟ ಕೊಟ್ರಿ ಕೊಟ್ರಿ ಬಿಟ್ರಿ ಬಿಡ್ರಿ. ಅಲ್ಲೋ ತಮ್ಮ, ನಿನ್ನ ಮಾತು ನನಗೊಂದು ಅರ್ಥ ಆಗೋದು. ಒಂದು ಭಾಳ ಸಮಸ್ಯೆ ಕಾಡಕತ್ತು. ಅಲ್ಲ, ನಿನ್ನ ಜೀವನದಾಗ ಒಮ್ಮೇನು ನೀನು ಮದುವೆ ಆಗಿಲ್ಲ ಅಂದಲ್ಲ, ನಿನ್ನ ಜೀವನದಾಗ ಎಷ್ಟು ಮದುವೆ ಆಗ್ಬೇಕಂತ ಮಾಡಿ ಅದನ್ನು ಬಿಚ್ಚಿ ಹೇಳ ನನಗೆ. ಅದ್ರ ಏನು ಗೊತ್ತ್ರಿ ನಮಗೆ, ಒಮ್ಮೆರ ಸತ್ತಿಲ್ಲ ಸುಡುಗಾಡ ಕಂಡಿಲ್ಲ. ಏನೋ ನಿಮ್ಮಂಥ ಯಜಮಾನರು ಹಿರಿಯರು ತಿಳಿಸಿ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ಹೋಗ್ಲಿ ಬಿಡ್ರಿ, ನೀವೊಬ್ರು ನಮ್ಮ ಕಾಸಾ ಕಾಸಾ ಸಂಬಂಧಿಕರು ಅಂತ ಹೇಳಿ ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ತೀನಿ, ಅದನ್ನ ಆತ ಹೇಳ. ಏನು ಒಬ್ರಿಗೊಬ್ರು ಸಹಾಯ ಮಾಡೋದಪ್ಪ, ಏನು ಅದನ್ನು ನಿನ್ನ ಮುಖ್ಯ ಕೆಲಸ ಬಿಚ್ಚಿ ಹೇಳ ನಾನು ನೋಡ್ತೀನಿ. ಏನಿಲ್ರಿ, ನಿಮಗೆ ಎಲ್ಲಾರ ಕನ್ಯಾ ಗೊತ್ತಿದ್ರ ಹುಡುಗಿ ಕೊಟ್ರೆ ನಮ್ಗೆ ಭಾಳ ಪುಣ್ಯ ಬರ. ಪೊಲೀಸ ನಾನು ಯಾರು ಗೊತ್ತಾಯ್ತಿಲ್ಲ,
ಈ ಊರ ಮುನ್ಸಿಪಾಲ್ಟಿ ಅಧ್ಯಕ್ಷ ಅಂಥವಾಗ ಈ ಕನ್ಯಾ ಪತ್ತೆ ಹಚ್ಚುವ ದಲ್ಲಾಳಿ ಮಾಡಿ ಏನನ್ನ ನೀವು ಈ ಊರು ಮುನ್ಸಿಪಾಲ್ಟಿ ಅಧ್ಯಕ್ಷ ಅಂತ ಕಚ್ಚಲ ಕೆಲಸ ಮಾಡಕ್ ಹಂಗಾರ ನಿಮ್ದು ಯಾವಾಗ ನಮ್ಮ ಹತ್ರ ಒಮ್ಮೆ ಕಂಪ್ಲೇಂಟ್ ಬಂದಿತ್ತು ಆ ಹುಡುಗಿ ಹೇಳಿದ ಪ್ರಕಾರ ನಿಮ್ಮ ಹೆಸರು ಏನಂದ್ರಿ ಸತ್ಯನಾರಾಯಣಪ್ಪ ಕುಡ್ದಿ ಕೇಳ್ತಾ ಈಗ ಪಕ್ಕ ಆದ್ಬಿಡ್ರಿ ಆ ಹುಡುಗಿ ಹೇಳಿದ ಪ್ರಕಾರ ಆ ಹುಡುಗಿ ಅಪ್ಪ ಇವನ ಇರ್ಬೇಕಂಗಾರ ಅಲ್ರಿ ನಿಮ್ಗ ಏನ್ರ ಮಕ್ಕಳು ಮರಿ ಅದಾವೇನ್ರಿ ಸತ್ಯನಾರಪ್ಪ ಯೋ ಅಪ್ಪ ಅನ್ನಾರ ಯಾಕಂದ್ಯಪ್ಪ ಸತ್ ಕುಣಿಯಾಗಿಡ ಪನ್ಮಕ್ಕಾಗಿತ್ತು ಏಯ್ ಹಂಗೈತ ನನ್ನ ಹೆಸರು ತಪ್ಪ ತಿಳ್ಕೊಬೇಡ್ರಿ ನಿಮ್ಮ ಹೆಸರು ಬಹಳ ಲಾಂಗ್ ಐತಲ್ಲ ಅದನ್ನ ಸ್ವೀಟ್ ಶಾರ್ಟಾಗಿ ಸ್ವಲ್ಪ ಹಿಂದಿನ ಮುತ್ತಂತ ಮೂರು ಅಕ್ಷರದಾಗ ಅಂದೆ ಅಷ್ಟ ಯಪ್ಪ ನಿಮ್ಮಂತವ್ರಿಗೆ ಮಾತಾಡಕ್ ಬರಗಲ್ಲ ಅಂತ ತಿಳಿದು ಹಿಂದಿನ ಓದವಲ್ಲ ಓಸ್ ಅಕ್ಷರ ತೆಗೆದು ಮೂರು ಅಕ್ಷರನ ಸೇರ್ಸಿವಿ ಸತ್ಯಪ್ಪ ಅಂತ ಹೋಗ್ಲಿ ಬಿಡ್ರಿ ನಿಮ್ಗ ಮಕ್ಕಳು ಎಷ್ಟು ಮಂದಿ ಅದಾರ್ರಿ ಅದಾರಂತ ಅಷ್ಟ ಯಾಕಂತೀಯೋ ಯಪ್ಪ ಜಗತ್ತೆಲ್ಲರೂ ಹಡಿತಾರಂತ ನಾನು ಹಡಿದಿಲ್ಲ ಹತ್ತು ಹಡಿಯೋದಕ್ಕಿಂತ ಒಂದು ಮುತ್ತು ಹಡಿದಿದೆ ಹೆಣ್ಣು ಅಂದ್ರೆ ಆ ಹುಡುಗಿ ವಯಸ್ಸು ಇಷ್ಟಾಗ್ಯವ್ರಿ ಮಾನ್ಯ ದುರ್ಗಮ್ಮ ತೇರ್ ಎಳಿತಲ್ಲ ಅವತ್ತ ಹುಟ್ಟಾತಮ್ಮ ತೇರಿಗೆ 18 ತುಂಬಿ ಇವತ್ತಿಗೆ 19 ಬಿದ್ದ ಅವಳು ಏ ಅಂತೂ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ವಯಸ್ಸಿಗೆ ಬಂದಾಳಲ್ರಿ ಅಲ್ರಿ ಸತ್ಯಪ್ಪನಾರ ನಾನೇನು ನಿಮ್ಮನ್ನು ವಿಚಾರ ಮಾಡಿದ್ದಲ್ಲ ಅದ್ರ ಪಕ್ಕ ವಿಷಯ ನಿಮ್ಮ ಹತ್ರ ಐತಲ್ಲ ಮತ್ತೆ ಯಾಕೆ ನಮ್ಮನ್ನು ಇಷ್ಟು ನೀವು ಜೀವತ್ತಿನ ಕತ್ತೀರಿ ಅಂತೀನಿ ಮ್ಯಾತ್ಗಿವ ನಮ್ಮ ಮನೆಗೆ ಕೈ ಹಚ್ಚಿದಾಗ ಆತಿವ ಪೊಲೀಸ್ ಏನ ಅಂದಲ್ಲ ತಮ್ಮ ಇನ್ನ ಬಿಡಿಸಿ ಹೇಳ ಅಲ್ರಿ ಉತ್ತರ ನಿಮ್ತಾಗ ಐತಲ್ಲ ಅಂದೆ ಅಂದ್ರೆ ನಮ್ಮ ಮನೆ ಭೀಕ್ತನ ಮಾಡೋಕಂತ ಮಾಡಿ ನೀನು ಹೇ ಉತ್ಸಾಹ ನಾವೇನದೀವಲ್ಲ ನಮ್ಮ ಭೀಕ್ತನ ಈ ಜಗತ್ತದಾಗ ನಮ್ಮ ಹಳ್ಳಿಯಾಗ ಯಾರು ಮಾಡಿರಬಾರ್ದು ನನ್ನ ಮಗಳ ಈ ಸದ್ಯ ಎಂ ಪಿಗೆ ಆರಿಸಿ ಬರ್ತಾರಲ್ಲ ಅದ್ರಾಗ ಮಿನಿಸ್ಟರ್ ಹಾಕರಲ್ಲ ಅವ್ರ ಮಗ ನಮ್ಮ ಮಗಳು ಕೊಡ್ಬೇಕಂತ ತೀರ್ಮಾನ ಮಾಡಿವೆ ಯಕಶ್ಚಿತ ಒಬ್ಬ ಪೊಲೀಸ್ ನನ್ನ ಕೈ ಮಗಳು ಕೊಡ ಹೋಗಡ ಕೈ ಚೀಲ ಅಲ್ರಿ ಸ್ವಲ್ಪ ತಡದ್ರ ತಡ್ರಿ ಎಷ್ಟು ಔಷಧಿ ಹೋಗ್ಬಿಟ್ರಲ್ಲ ಸ್ವಲ್ಪ ಕಾಫಿ ಗೀಪಿ ಏನ್ರ ಯಾಕ ಕುಡಿಸಿ ಹೋಗಂದ್ಯಾನ ಯಾಕಂದ್ರೆ ನೀವು ಸುಮ್ಮನೆ ಇರೋ ಮಂದಿ ಅಲ್ಲ ಪೊಲೀಸರು ಟೊಪ್ಪಿಗೆ ಹಾಕ ಮೇಳೆ ಇವ್ರ ಚಾ ಕುಡಿಸೋಗಂದ್ಯಾನಪ್ಪ ಛೇ ನೀವು ಚಾ ಕುಡಿಸೋದು ಯಾರಿಗೆ ಬೇಕಾಯ್ತ್ರಿ ಇಷ್ಟತ್ತಿನ ತನಕ ಸ್ವತಃ ಮಗಳು ಕೊಟ್ಟು ಮಾವನಿಗಿಂತ ಹೆಚ್ಚಾಗಿ ನಾನು ಹಚ್ಕೊಂಡು ಮಾತಾಡಿದ್ರಿ ನಡ್ರಿ ನಡ್ರಿ ನಾನು ನಿಮ್ಗೆ ಕಾಫಿ ಕುಡಿಸ್ತೀನಿ ನಡ್ರಿ ನೀನ ಕುಡಿಸ್ತೀಯ ಹೆಂಗಾದ್ರೂ ಬಿಡೋಗಲ್ಲ ಇಂಕ್ಲ ಬಂದ್ರೆ ಹಿಂಗೆ ಬಡಿತೀರಿ ಇತ್ಲ ಬಂದ್ರೆ ಹಿಂಗೆ ಬಡಿತೀರಿ ನೋಡಪ್ಪ ಪೊಲೀಸರು ನಿಮ್ಮ ವಿರುದ್ಧ ಹಾಕ್ಯಬಾರ್ದು ಯಾಕಂದ್ರೆ ಯಾವ ಟೈಮ್ ನಿಮ್ಮ ನಿಮ್ಮ ಬುದ್ಧಿ ಹೆಂಗಿರ್ತೈತೆ ಗೊತ್ತಾಗೋದಿಲ್ಲ ಪೂರ್ವ ಇದ್ದದ್ದು ಪಶ್ಚಿಮ ಮಾಡ್ತೀರಿ ಪಶ್ಚಿಮ ಇದ್ದದ್ದು ಪೂರ್ವ ಮಾಡ್ತೀನಿ ಯಪ್ಪ ನಂದ ಒಂದು ಕಪ್ ಚಾ ಹೋಗೋದಕ್ಕೆ ಕುಡಿಸ್ಕೊಳ್ಸ್ ನಡಿ ನಡ್ರಿ ನಡ್ರಿ ನಡ್ರಿ